ಗಾಡಿ ರೆಡಿ ಆಗಿದೆಯಾ? ಸೋ ಗಾಡಿ ರೆಡಿ ಆಗಿದೆ, ಸೂಪರ್ ಗಾಡಿ. ಗಾಡಿ ಕರ್ಕೊಂಡು ಹೋಗೋದಕ್ಕೆ ಇವರು ರೆಡಿ ಆಗಿದ್ದಾರೆ. ಸಾರಥಿ ಇದ್ದಾರೆ ಇಲ್ಲ, ಸಾರಥಿ. ಯಾವ ಬಸ್ ಸರ್ ಇವತ್ತು ನಮಗೆ? ಓ, ಎ ಸಿ ಬಸ್ಸೇ ಮಾಡಿದ್ದಾರೆ ಇವತ್ತು. ಸಫಾರಿ ಸ್ಟಾರ್ಟ್ ಆಗೋದೇ ಹರ್ಬಿ ಯೂರಸ್ ಏರಿಯಾಯಿಂದ. ಸಾಕಷ್ಟು ಜಿಂಕೆಗಳು ಮತ್ತು ಬೈಸನ್ನು ಅಂದರೆ ಕಾಡೆಮ್ಮೆ ಆನೆಗಳು ಎಲ್ಲ ಕಾಣಿಸುತ್ತೆ. ಲೇಕ್ನಲ್ಲಿ ಮೊಸಳೆಗಳನ್ನು ನಾವು ಲೈವಾಗಿ ನೋಡ್ಬೋದು. ಮುಂದೆ ಫುಟೇಜಸ್ ಆಗಿದ್ದೀವಿ. ಈ ವಿಡಿಯೋ ಬಂದು ಇನ್ನೊಂದು ಪಾರ್ಟ್ನಲ್ಲೂ ಬರುತ್ತೆ, ಯಾಕಂದರೆ ಈ ಡೇನಲ್ಲಿ ಮುಗ್ದಿರೋವಂಥ ಆ್ಯಕ್ಟಿವಿಟೀಸು ನೆಕ್ಸ್ಟ್ ಡೇ ಕಂಟಿನ್ಯೂ ಆಗುತ್ತೆ. ಅದು ಫಾರೆಸ್ಟ್ನಲ್ಲಿ ಒಂದು ನೇಚರ್ ವಾಕ್ ಅಂತ ಕರ್ಕೊಂಡು ಹೋಗ್ತಾರೆ. ಆ ಫುಟೇಜಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಒಂದು ಸೆಕೆಂಡ್ ಥರ್ಡ್ ಪಾರ್ಟ್ ಮಾಡಿ ಹಾಕ್ತೀವಿ. ನೋಡಿ, ಎಂಜಾಯ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೀವೇನಾದರೂ ಜಂಗಲ್ ರೆಸಾರ್ಟ್ಸ್ ಬನ್ನರ್ಘಟ್ಟಗೆ ವಿಸಿಟ್ ಮಾಡಬೇಕು ಅಂತಿದ್ರೆ ನಂಬರ್ಸ್ ಎಲ್ಲ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ದಯವಿಟ್ಟು ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ, ಹೋಗಿ ಮಕ್ಕಳನ್ನ ಕರ್ಕೊಂಡೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಬಂದಮೇಲೆ ನಮ್ಮಂತೂ ಒಂದು ಒಳ್ಳೆ ಕಮೆಂಟ್ ಬರೀತೀರಾ ಅಂತ ಭಾವಿಸ್ತೀವಿ. ದಯವಿಟ್ಟು ಮಾಡಿ. ಅರ್ಬಿ ಓರಸ್ ಏರಿಯಾ ಮುಗಿಸ್ಕೊಂಡು ನೆಕ್ಸ್ಟ್ ಎಂಟ್ರಿ ಕೊಡೋದೇ ಸಿಂಹಗಳಿರೋ ಜಾಗಕ್ಕೆ. ಸಾಕಷ್ಟು ಸಿಂಹಗಳಿದೆ ಬನ್ನರ್ಘಟ್ಟನಲ್ಲಿ, ಒಂದು ಎನ್ಕ್ಲೋಸ್ಡ್ ಏರಿಯಾನಲ್ಲಿ ಇಟ್ಟಿರ್ತಾರೆ. ಬಟ್ ಓಪನ್ ಆಗೇ ಇರುತ್ತೆ, ನೋಡೋಕೆ ಥ್ರಿಲ್ ಆಗಿರುತ್ತೆ, ಖಂಡಿತ ಎಂಜಾಯ್ ಮಾಡ್ತೀರಾ. ನಾವು ಅಷ್ಟದ್ರದಿಂದ ಸಿಂಹ ನೋಡಿದ್ದು ಇದೇ ಫಸ್ಟ್ ಟೈಮು, ತುಂಬಾ ಖುಷಿ ಕೊಡ್ತು. ಈ ಫುಟೇಜಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ನಂಬ್ತೀವಿ. ಇಷ್ಟ ಆದರೆ ಈ ವಿಡಿಯೋಗೆ ಜಾಸ್ತಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ನಿಮ್ಮ ಶೇರ್ ಮಾಡೋದನ್ನು ಮರಿಬೇಡಿ. ಸಾಕಷ್ಟು ರೌಂಡ್ ಒಡೆದು ಹುಲಿ ಕೈಗೆ ಸಿಗಲಿಲ್ಲ. ಅದಾದಮೇಲೆ ಒಂದು ಕಡೆ ಎಲ್ಲೋ ಕೂತಿತ್ತು. ಅದನ್ನು ನಮ್ಮ ಸಾರಥಿ ಅಂದರೆ ನಮ್ಮನ್ನು ಸಫಾರಿ ಕರ್ಕೊಂಡೋದ್ರಲ್ವಾ ಬಸ್ ಡ್ರೈವರ್, ತೋರಿಸಿದ್ರು. ತುಂಬಾ ಖುಷಿ ಆಯಿತು ಲಾಸ್ಟ್ನಲ್ಲಿ ಹುಲಿನ ನೋಡಿ. ಆಮೇಲೆ ಅದು ಊಟ ಸಿಗೋ ಕಡೆ ಒಂದು ಜಾಗದಲ್ಲಿ ಬೇರೆ ಹುಲಿಗಳು ಓಡಾಡ್ತಾ ಇತ್ತು. ಆ ಫುಟೇಜಸ್ ಇಲ್ಲಿ ಹಾಕಿದ್ದೀವಿ. ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆದರೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಈ ವಿಡಿಯೋಗೆ ಜಾಸ್ತಿ ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಸೊ ಒಳ್ಳೆ ಸಫಾರಿ ಆಯಿತು. ಈಗ ಏನಿದು? ಬಟರ್ಫ್ಲೈ ಪಾರ್ಕ್. ಬಟರ್ಫ್ಲೈ ಪಾರ್ಕ್, ಚಿಟ್ಟೆಗಳ ಪಾರ್ಕ್ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಸಖತ್ ಎಂಜಾಯ್ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವೆಲ್ಲ ಫ್ಯಾಮಿಲಿ ಬಂದಿದ್ದಾಗ ಒಳ್ಳೆ ಎಂಜಾಯ್ ಮಾಡಿದ್ವಿ ಮಕ್ಕಳಿಂಗ್ ಕರ್ಕೊಂಡು. ಮಕ್ಕಳಿಗಂತೂ ಹೇಳಿ ಮಾಡಿಸಿ ಜಾಗ ಅಂತಲೇ ಹೇಳ್ಬೋದು. ನೋಡು, ಹೊರಗಡೆಯಿಂದನೇ ಯಾವ ಥರ ಮಾಡಿದ್ದಾರೆ ಫೋಟೋಶೂಟ್ಗೆ ಎಲ್ಲ. ನಾನು ಇಲ್ಲಿಂದ ಏನಾದರೂ ನಾವು ಅಲ್ಲಿಂದ ಬುಕ್ ಮಾಡ್ಕೊಂಬಂದರೆ ಅಲ್ಲಿಂದಲೇ ನಮಗೊಂದು ಫ್ರೀ ಹೌದು ಪ್ಯಾಕೇಜ್ನಲ್ಲಿ ಪ್ಯಾಕೇಜಲ್ಲಿ ಬರುತ್ತೆ. ಇಲ್ಲಿ ಆ ಕೂಪನ್ ಕೊಟ್ಬಿಟ್ಟು, ಐ ಮೀನ್ ಆ ಟಿಕೆಟ್ ಕೊಟ್ಬಿಟ್ಟು ನಾವು ಇಲ್ಲಿಂದ ಎಂಟ್ರಿ ಮಾಡ್ಬೋದು. ಇಲ್ಲೇ ಆ ಟಿಕೆಟ್ ಕೊಟ್ಟರು ಜಾಗ ಸರ್ ಕೊಟ್ಟಿದ್ದಾರೆ ಅವರು. ನೋಡಿ ರೇಟ್ಸ್ ಎಲ್ಲ ನಿಮ್ಗೆ ಕಾಣ್ತಿರ್ಬೋದು. ಸೂಪರ್. ಇಲ್ಲಿಂದ ನೋಡ್ದಾನೆ ಬಟರ್ಫ್ಲೈ ಬಗ್ಗೆ ಎಲ್ಲ ಹಾಕಿದ್ದಾರೆ. ಹಾರುವ
ರತ್ನಗಳ ಲೋಕಕ್ಕೆ ಸ್ವಾಗತ. ಒಳಗಡೆ ಬಂದ್ರಂತೂ ಸಾವಿರಾರು ಬಟರ್ಫ್ಲೈಗಳು ಕಾಣುತ್ತೆ, ಕಲರ್ ಕಲರ್ ಆಗಿರೋದು. ಒಳಗಡೆ ಒಂದು ಸಣ್ಣಗೆ ನೀರು ಹರಿಯೋ ಒಂದು ಜಾಗ ಇದು. ಇಲ್ಲಿ ತೋರಿಸ್ತಾ ಇದ್ದಾರೆ ಸರ್ ಕ್ಯಾಟರ್ಪಿಲ್ಲರ್ ಪ್ಯೂಪಾ. ಏನು ವ್ಯತ್ಯಾಸ ಸರ್ ಇದ್ರದ್ದು? ಸರ್ ಇದು ಮಾತಾಗುತ್ತೆ, ಇನ್ನು ಎಷ್ಟು ದಿವಸ ಬೇಕಿದೆ ಆಗೋದಕ್ಕೆ? ಇದು 9 ದಿನ ಬೇಕು. ಅದು 9 ದಿವಸ ಬೇಕು. 9 ದಿನಕ್ಕೆ ಇದು ಪ್ಯೂಪಾ ಆಗುತ್ತೆ, ಇದು ಇನ್ನೊಂದು 5-6 ದಿನಕ್ಕೆ ಚಿಟಿ ಆಗುತ್ತೆ. ಓಕೆ, ಕಚ್ಚೋದಿಲ್ಲ ಇದೆಲ್ಲ? ಇಲ್ಲ ಸರ್. ಸೂಪರ್. ನೀವು ಎಷ್ಟು ವರ್ಷದಿಂದ ಮಾಡ್ತೀರಾ ಸರ್ ಇಲ್ಲಿ? 36 ವರ್ಷ ಆಯ್ತು. 36 ಇಯರ್ಸ್. ನಿಮ್ಮ ಹೆಸರು ಸರ್? ಉನ್ರೆಡ್ಡಿ ಸರ್. ಉನ್ರೆಡ್ಡಿ, ನೋಡಿ ಇವ್ರು ಕಾಣ್ಬೋದು ನಿಮಗೆ. ಏನಾದರೂ ಡೌಟ್ಸ್ ಇದ್ರೆ ಇದ್ರ ಬಗ್ಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಕೊಡ್ತಾರೆ. ಹೋಗ್ತಾ ಹೋಗ್ತಾ ಎಂಡಿಂಗ್ನಲ್ಲಿ ಒಂದು ಪ್ಯಾಸೇಜ್ ಸಿಗುತ್ತೆ, ಅಲ್ಲೋದ್ರೆ ಚಿಟ್ಟೆಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ. ಹೋಗಿ ನೋಡೋಣ. ಎಕ್ಸಿಬಿಷನ್ ಇಲ್ಲಿ ಒಂದು ಎಕ್ಸಿಬಿಷನ್ ಥರ ಇದೆ. ಎಲ್ಲ ಚಿಟ್ಟೆಗಳು ವೆರೈಟೀಸ್ ಆಫ್ ಫೋಟೋಸ್ ಇದೆ, ಯಾವ ಥರ ಚಿಟ್ಟೆ ಆಗುತ್ತೆ ಮೊಟ್ಟೆಯಿಂದ ಅಂತ ಎಲ್ಲ ಇನ್ಫಾರ್ಮೇಷನ್ ಇದೆ. ಸೊ ಈ ಕಡೆ ಬಂದರೆ ಡೀಟೇಲಾಗಿ ಓದ್ಕೊಬೋದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಬಟರ್ಫ್ಲೈ ಪಾರ್ಕು. ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ಚಿಟ್ಟೆಗಳ ಬಗ್ಗೆ, ಒಂದು ಬಗ್ಸ್ ಬಗ್ಗೆ, ಹುಳಗಳ ಬಗ್ಗೆ ಎಲ್ಲ. ಬಂದಾಗ ನೋಡಿ, ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಸೆಂಟರ್ನ. ಸೊ ಇಲ್ಲಿವರೆಗೂ ವಿಡಿಯೋ ಯಾರನ್ನು ನೋಡಿದ್ದೀರೋ ದಯವಿಟ್ಟು, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಮ್ಮ ಚಾನಲ್ನ. ನಿಮ್ಮ ಸಪೋರ್ಟ್ ಹೆಚ್ಚು ಬೇಕಾಗುತ್ತೆ. ಹೋಗೋಣ ಮುಂದಕ್ಕೆ. ಮುಂದಕ್ಕೆ ಹೋಗೋಣ. ಎಸ್, ಕೊನೆಗೂ ಬಟರ್ಫ್ಲೈ ಪಾರ್ಕ್ ಒಂದು ಟೂರ್ ಮಾಡಿದ್ವಿ. ಇಷ್ಟ ಆಗಿದೆ ಅನ್ಕೊಂತೀನಿ. ಹಾಂ, ನಮ್ಮ ಸೋಮು ಕ್ಯಾಮ್ರಾ ಕೈ ಚಳಕ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ಈಗ ಝೂಗೆ ಹೋಗೋ ಸಮಯ. ಝೂ ಆಲ್ಮೋಸ್ಟ್ 1 ಅವರ್ ಆಗುತ್ತೆ, ಹೈಲೈಟ್ಸ್ ಹಾಕ್ತೀವಿ. ಹೌದು, ವಿಡಿಯೋ ಕ್ರಿಸ್ಪ್ ಆಗಿರಬೇಕು ಅಂತ. ಏನು ಹೇಳ್ತೀರ? ನಿಜವಾಗ್ಲೂ ಮಕ್ಕಳನ್ನ ಕರ್ಕೊಂಬನ್ನೆ. ನಿಜವಾಗ್ಲೂ ಈ ಪಾರ್ಕು ಬೆಂಗಳೂರಿಂದ 20 ಕಿಲೋಮೀಟರ್, ಖುಷಿ ಆಗಿಬಿಡ್ತೀರ ನೀವು. ಮಿಸ್ ಮಾಡಬೇಡಿ, ಬಂದರೆ ಈ ಬಟರ್ಫ್ಲೈ ಪಾರ್ಕ್ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ, ಝೂಗೆ ಹೋಗೋಣ. ಹ್ಞೂ, ಝೂಗೆ ಹೋಗೋಣ. ಪ್ರಾಣಿಗಳನ್ನ ಝೂನಲ್ಲಿ ನೋಡೋದಕ್ಕಿಂತ ಸಫಾರಿನಲ್ಲಿ ನೋಡೋದು ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ಝೂನಲ್ಲಿ ಎಲ್ಲೋ ನಿಂತ್ಕೊಂಡು ನೋಡ್ತೀವಿ ತುಂಬ ದೂರ, ಇಲ್ಲಿ ಹೈಲೈಟ್ಸ್ ಬರ್ತಾ ಇದೆ ನೋಡಿ, ಎಂಜಾಯ್ ಮಾಡಿ. ನೋಡ್ಕೊಂಡು ಬರೋ ಅಷ್ಟರಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ಹೈ ಟೀ ರೆಡಿ ಆಗಿರುತ್ತೆ. ಸ್ವಲ್ಪ ಹೋದವರೆಲ್ಲ ಎಂಜಾಯ್ ಮಾಡ್ಬೋದು. ಅದಾದಮೇಲೆ ಬಾರ್ಬಿಕ್ಯೂ, ಒಂದು ವೈಲ್ಡ್ ಲೈಫ್ ಸಿನಿಮಾ ಹಾಕ್ತಾರೆ ಔಟ್ಡೋರ್ನಲ್ಲಿ. ಅದೆಲ್ಲ ಆದಮೇಲೆ ಡಿನ್ನರ್ ರೆಡಿ ಇರುತ್ತೆ, ಡಿನ್ನರ್ ಫೂಟೇಜಸ್ ಹಾಕಿದ್ದೀವಿ. ಇದಾದಮೇಲೆ ನೆಕ್ಸ್ಟ್ ಪಾರ್ಟ್ ನೇಚರ್ ವಾಕ್ ಇರುತ್ತೆ. ಆ ವಿಡಿಯೋನು ಕಂಪ್ಲೀಟ್ ಆಗಿ ನೋಡಿ, ನಿಮ್ಮ ಸಪೋರ್ಟ್ ಜಾಸ್ತಿ ಬೇಕಾಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಟೀ ಕಾಫಿ ರೆಡಿ ಆಗ್ತಾ ಇದೆ, ಸ್ನ್ಯಾಕ್ಸು. ಸೊ ಇದೇ ಗ್ರೌಂಡ್ನಲ್ಲೇ ಎಲ್ಲ ಅರೇಂಜ್ ಮಾಡ್ತಾರೆ. ಹೋಗಿ ಟೀ ಕಾಫಿ ಕುಡಿಯೋಣ. ನೀಟಾಗಿ ಕಪ್ಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಸೊ ಕಾಫಿನೂ ಇರುತ್ತೆ, ಟೀನೂ ಇರುತ್ತೆ. ಇಲ್ಲಿ ಒಂದು ಲೈಟಾಗಿ ಸ್ನ್ಯಾಕ್ಸು, ಪಕೋಡ ಬೇಕಾದವರು ಸ್ನ್ಯಾಕ್ಸ್ನ ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಇನ್ನು ಸ್ವಲ್ಪ ಹೋದ್ಮೇಲೆ ಇಲ್ಲಿ ಒಂದು ವೈಲ್ಡ್ ಲೈಫ್ದು ಸಿನಿಮಾ ಹಾಕ್ತಾರೆ. ಅದಾದಮೇಲೆ ಏನಾದರೂ
ಲೈಟಾಗಿ ಸ್ನ್ಯಾಕ್ಸ್ ಇರುತ್ತೆ, ಬಾರ್ಬಿಕ್ಯೂ ಚಿಕನ್ ಏನಾದರೂ ನೋಡೋಣ ಇವತ್ತು ಏನು ಮಾಡ್ತಾರೆ ಅಂತ. ಹಾಕಿ ಸರ್. ಒಳ್ಳೆ ಬಾರ್ಬಿಕ್ಯೂ ರೆಡಿ ಆಗ್ತಾ ಇದೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಸೂಪರಾಗಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ. ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ನಲ್ಲಿ ಊಟಕ್ಕೆ ಬರ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಡಿಶ್ಷನ್ನು ತುಂಬ ಮುತುವರ್ಜಿ ವಹಿಸಿ ಮಾಡ್ತಾರೆ. ಬಂದಾಗ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಈಗ ಈ ಬಾರ್ಬಿಕ್ಯೂ ಚಿಕನ್ ರೆಡಿ ಆಗ್ತಾ ಇದೆ, ವೇಟ್ ಮಾಡೋಣ, ಟೇಸ್ಟ್ ಮಾಡೋಣ. ತೋರಿಸಿ. ವೆಜ್ ಸೂಪ್, ವೆಜ್ ಸೂಪ್ ಸರ್ ಕಲಿಸ್ತೀರಾ ಒಂದು ಸ್ವಲ್ಪ? ವೆಜ್ ಸೂಪು ರೆಡಿ ಆಗಿದೆ. ಪಿಕ್ಚರ್ ನೋಡಿಕೊಂಡು ಬಾರ್ಬಿಕ್ಯೂ ಎಲ್ಲ ಎಂಜಾಯ್ ಮಾಡಾದಮೇಲೆ ಊಟ ರೆಡಿ ಇತ್ತು. ಆ ಮೊಟ್ಟೆ ಫ್ರೈ, ಮೀನು ಸಾರು, ಸ್ವೀಟ್ಸು ಮತ್ತು ಮೇನ್ ಕೋರ್ಸ್ ಎಲ್ಲ ಅದ್ಭುತವಾಗಿತ್ತು. ಊಟ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಒಂದು ಮಾತು ಮಾತಾಡೋಂಗಿಲ್ಲ. ಎಂಜಾಯ್ ಮಾಡ್ತೀರಾ ಖಂಡಿತ ಊಟನ. ನೆಕ್ಸ್ಟ್ ಪಾರ್ಟ್ನಲ್ಲಿ ಕಾಡಲ್ಲಿ ಒಂದು ವಾಕ್ ಕರ್ಕೊಂಡು ಹೋಗ್ತಾರೆ, ಅದು ಒಂದು ಫುಟೇಜಸ್ ಬರುತ್ತೆ ನೆಕ್ಸ್ಟು ಒಂದು ಸೆಗ್ಮೆಂಟ್ನಲ್ಲಿ. ಪೂರ್ತಿ ಎಪಿಸೋಡ್ ನೆಕ್ಸ್ಟ್ ಬರುತ್ತೆ, ಕಾಯ್ತಾ ಇರಿ. ಈ ವಿಡಿಯೋಗೆ ಜಾಸ್ತಿ ಸಪೋರ್ಟ್ ಬೇಕಾಗುತ್ತೆ, ದಯವಿಟ್ಟು ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ನೇಚರ್ ವಾಕ್ ವಿಡಿಯೋನಲ್ಲಿ ಸಿಗ್ತೀವಿ. ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ. ಇದು ಡೇ ಟು, ನೇಚರ್ ವಾಕ್ ಹೋಗ್ತಾ ಇದ್ದೀವಿ. ಹೌದು. ರಾತ್ರಿ ಊಟ ಹೆಂಗೆ ಸಮ್? ಊಟ ಮಾತ್ರ ಅಲ್ಟಿಮೇಟ್ ಊಟ. ನಮಗಂತ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಹೌದು. ವಾಕ್ ಹೋಗೋಣ.